ವಾರ್ತೆಗಳ ವಿವರ. ಬಸ್ ಸೌಕರ್ಯ ಕಲ್ಪಿಸಲು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಇಂದು ಪ್ರತಿಭಟನೆ ನಡೆಸಿದ್ದಾರೆ ಎಂದು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಕೋವಿಡ್-19 ಲಾಕ್ಡೌನ್ ಬಳಿಕ ಶಾಲಾ ಕಾಲೇಜುಗಳು ಆರಂಭವಾಗಿ ತಿಂಗಳುಗಳೇ ಕಳೆದಿವೆ. ಪಾಠ ಪ್ರವಚನಗಳು ಆರಂಭವಾಗಿವೆ, ಆದರೆ ಕಾಲೇಜಿಗೆ ಹೋಗಿ ಬರಲು ಸಮರ್ಪಕ ಬಸ್ ವ್ಯವಸ್ಥೆಯನ್ನೇ ಕಲ್ಪಿಸಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಕೆಲವು ಕಡೆ ಬಸ್ ಸಂಚಾರವಿದ್ದರೂ ಕೂಡ ಅಗತ್ಯವಿರುವ ಕಡೆ ಬಸ್ ನಿಲುಗಡೆ ಇರುವುದಿಲ್ಲ. ಹೀಗಾಗಿ ಬಹಳ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ವಿದ್ಯಾರ್ಥಿ ವಸತಿ ನಿಲಯಗಳು ನಗರದಿಂದ ದೂರ ಇದ್ದು ಅಲ್ಲಿ ಸಿಟಿ ಬಸ್ಗಳೇ ಇಲ್ಲವಾಗಿವೆ. ಅನೇಕ ಬಡ ವಿದ್ಯಾರ್ಥಿಗಳು ಅಲ್ಲಿ ವಾಸಿಸುತ್ತಿದ್ದಾರೆ. ಅವರಿಗೆ ಸ್ವಂತ ದ್ವಿಚಕ್ರ ವಾಹನಗಳು ಇಲ್ಲ ಎಂದು ದೂರಿದರು. ಇದರ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಹೋಗಲು ಸರ್ಕಾರಿ ಬಸ್ಗಳ ಕೊರತೆ ಇದೆ. ಅಲ್ಲಿ ಬಸ್ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಮತ್ತು ಕೋವಿಡ್-19 ಲಾಕ್ಡೌನ್ಗಿಂತ ಮುಂಚೆ ಇದ್ದ ಬಸ್ ಸಂಚಾರವನ್ನು ಮತ್ತೆ ಮುಂದುವರೆಸಿಲ್ಲ, ಇದನ್ನು ಮುಂದುವರೆಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಶೀಘ್ರವೇ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಇಲ್ಲಿ ಸಮಸ್ಯೆ ಏನಂದರೆ ನಾವು ಕಳೆದ 3 ವರ್ಷಗಳಿಂದ ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ. ಇಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ಹಾಸ್ಟೆಲ್ಗೆ ಬಸ್ ಬಿಡ್ತಿಲ್ಲ ಮತ್ತು ನಾವು ಸೆಮಿಸ್ಟರ್ಗೂ ಸ್ಟ್ರೈಕ್ ಮಾಡಬೇಕಾಗುತ್ತೆ. ಯಾವುದೇ ಇದು DCSಗಳು ಯಾವುದೇ ಥರ ಸ್ಪಂದಿಸ್ತಿಲ್ಲ ನಮಗೆ, ಮತ್ತು ಬಿಡ್ತಾರೆ ಮತ್ತು ಇದು ಮಾಡ್ತಾರೆ ಬಸ್ನ. ಅದಕ್ಕೆ ಸೊ ನಮಗೆ ಬಸ್ಸಿನ ವ್ಯವಸ್ಥೆ ಬೇಕು, ಮತ್ತು ಎಕ್ಸಾಮ್ಸು ಇಂಟರ್ನಲ್ಸ್ ಇರ್ತವೆ, ಲೇಟ್ ಆಗುತ್ತೆ, ಮತ್ತು ಅಲ್ಲಿ ಸಿಟಿ ಬಸ್ಗಳು ಸಿಗೋಲ್ಲ. ಪ್ರೈವೇಟ್ ಬಸ್ಗಳು ಆತನ ಅಂದರೆ ಅವ್ರು ನಿಲ್ಸೋದೇ ಇಲ್ಲ ಅಷ್ಟು ಒಂದು. ಅಲ್ಲಿ ನಮ್ಗೆ ಅಲ್ಲಿ ಓಡಾಡುವಾಗ ಖರ್ಚು ದನ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಹಾಸ್ಟೆಲ್ಗೆ ಬಸ್ಗಳನ್ನು ಬಿಡಿಸಬೇಕು ಅಂತ ಬುದ್ಧಿ ಮನವಿ ಮಾಡ್ಕೊತೀವಿ. ಈ ಇದರಿಂದ ಹಾಸ್ಟೆಲಿನ ಹುಡುಗರು ಡೈಲಿ 2 ಕಿಲೋಮೀಟರ್ ನಡಿಬೇಕು, ಆ ಕಡೆಯಿಂದ ನಡ್ಕೊಂಡ್ಬರಬೇಕು, ಈ ಕಡೆಯಿಂದ ನಡ್ಕೊಂಡು ಹೋಗಬೇಕು. ಹಾಸ್ಟೆಲ್ ಕಟ್ಸಿದಿರ ಅಂದರೆ ಅಷ್ಟೊಂದು ದೂರ ಕಟ್ಸಿದಿರಾ, ಇಲ್ಲರು ಬೈಪಾಸ್ ಆದರೂ ಕಟ್ಸಿದ್ರೆ ನಮಗೊಂಥರ ಹೆಲ್ಪ್ ಆಗ್ತಿತ್ತು. ಹಾಗೂ ಇಲ್ಲ ಹೀಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹುಡುಗರು, ಮತ್ತು ಸಂಜೆ ಬರ್ತಾರೆ ಅಲ್ಲಿ ಒಂದು ಸ್ವಲ್ಪ ರಾಬರಿ ಆಗುತ್ತೆ, ಪೋಲಿ ಹುಡುಗರೆಲ್ಲ ಬರ್ತಾರೆ, ಇಲ್ಲಿ ಡ್ರಿಂಕರ್ಸ್ ಎಲ್ಲ ಮಲ್ಗೆಗಳಿಂದ ಬರ್ತಾರೆ, ಅಲ್ಲೆಲ್ಲ ತೊಂದರೆ ಮಾಡ್ತಾರೆ. ಕೆಲವು ಹುಡುಗರು ನಮ್ಮ ಹೋದ ವರ್ಷ ಆಚೆ ವರ್ಷ ಎಲ್ಲ ಹುಡುಗರಿಗೆಲ್ಲ ತೊಂದರೆ ಕೊಟ್ಟು ಅವರಿಂದ ಅಮೌಂಟು ಮತ್ತು ಪರ್ಸ್ ಎಲ್ಲ ಇಸ್ಕೊಂಡಿದ್ದಾರೆ, ಮೊಬೈಲು ಕಸ್ಕೊಂಡಿದ್ದಾರೆ. ಇದರಿಂದ ಭಾರಿ ತೊಂದರೆ ಆಗ್ತಿದೆ ನಮಗೆ. ನಮಗೆ ಬಸ್ ಬೇಕು, ಬಸ್ ಬೇಕು. ಇದು ಬೆಳಿಗ್ಗೆ ಕಾಲೇಜ್ಗೆ ಹೋಗುವಾಗ ಬಸ್ ಬೇಕು, 2 ಕಿಲೋಮೀಟರ್ ಸಾಯಂಕಾಲನೂ ಬರಬೇಕು, ಬಸ್ ಬೇಕು ನಮಗೆ. ಆಶೆಯಿಂದ ದೂರ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಒಂದು ಬೇಕು, 9 ಗಂಟೆಗೆ ಒಂದು ಬೇಕು, ಸಂಜೆ ಈವ್ನಿಂಗ್ 4 ಗಂಟೆಗೆ ಒಂದು, 4:30ಗೆ ಒಂದು ಬೇಕು, 3 ಗಂಟೆಗೆ ಒಂದು ಬೇಕು. ಈ ಥರ ಬಸ್ ಬಿಸ್ ಬೇಕು ನಮಗೆ. ಟೋಟಲ್ಗೆ 2 ನಮಗೆ, ನಾವು SC ST ಹಾಸ್ಟೆಲ್ ಮತ್ತು BCM ಹಾಸ್ಟೆಲ್ 2 ಬಂದರೆ ಟೋಟಲ್ 6 ಹಾಸ್ಟೆಲ್ ಹುಡುಗರು ಹೋಗ್ತಾರೆ ಅಲ್ಲಿ. ಇವಾಗ ಪ್ರೆಸೆಂಟ್ ಇರೋದು